ನಮಸ್ಕಾರ ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ ಹೇಳ್ತಾ ನಾನು ಅಶೋಕ್ ಕುಮಾರ್ ನಾಯಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ಯಾಮಿಲಿ ಅಟೆಸ್ಟೇಷನ್ ಟ್ರೀ ಅಂದ್ರೆ ಕುಟುಂಬ ವಂಶ ವೃಕ್ಷ ದೃಢೀಕರಣ ಪ್ರಮಾಣ ಪತ್ರ ನಾಡ ಕಚೇರಿಯಲ್ಲಿ ಯಾವ ರೀತಿ ಪಡೀಬೇಕು ಅನ್ನೋದು ಈ ವಿಡಿಯೋದಲ್ಲಿ ತುಂಬಾನೇ ವಿವರವಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಕ್ಷಣವೇ ಟಕ್ ಅಂತ ಸಬ್ಸ್ಕ್ರೈಬ್ ಬಟನ್ ಅನ್ನು ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಸಬ್ಮಿಟ್ ಮಾಡಬೇಕು, ಏನು ಪ್ರೊಸೆಸ್ ಅಂತ ಕಂಪ್ಲೀಟ್ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಸ್ನೇಹಿತರೆ, ನಾವು ಈ ವಂಶ ವೃಕ್ಷ ದೃಢೀಕರಣ ಪತ್ರ ಅಂದ್ರೆ ಇದು ಹಲವಾರು ಸಂದರ್ಭದಲ್ಲಿ ನಮ್ಗೆ ಕೇಳ್ತಾರೆ. ಆದ್ದರಿಂದ ಯಾವ ಸಂದರ್ಭದಲ್ಲಿ ನಮಗೆ ಬೇಕಾಗತ್ತಲ್ಲ ಆ ಸಂದರ್ಭಕ್ಕಾಗಿ ಈ ವಂಶ ವೃಕ್ಷ ದೃಢೀಕರಣ ಪತ್ರ ಅರ್ಜಿ ಹಾಕಬೇಕಾದ್ರೆ ನಾವು ಗೂಗಲ್ ಕ್ರೋಮ್ಗೆ ಮೊದಲು ಭೇಟಿ ನೀಡಬೇಕಾಗತ್ತೆ. ಸ್ನೇಹಿತರೆ, ಗೂಗಲ್ ಕ್ರೋಮ್ನಲ್ಲಿ ಭೇಟಿ ನೀಡಿದ ಮೇಲೆ ನಮಗೆ ಎರಡು ರೀತಿ ಅಪ್ಲಿಕೇಶನ್ ಹಾಕ್ಬೋದು. ಒಂದನೇದು, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವವರು ಡೈರೆಕ್ಟ್ ಆಗಿ ನಾಡ ಕಚೇರಿ ಸರ್ವಿಸ್ನಲ್ಲಿ ಹೋಗಿ ಅರ್ಜಿ ಹಾಕ್ಬೋದು. ಮತ್ತು ಕೆಲವೊಬ್ಬರಿಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲ್ಲ, ಅದಕ್ಕೆ ಇನ್ನೊಂದು ಪ್ರೊಸೆಸ್ ಇದೆ. ಸ್ನೇಹಿತರೆ, ಆಧಾರ್ ಕಾರ್ಡ್ ಡೈರೆಕ್ಟ್ ಆಗಿ ನಾಡ ಕಚೇರಿ ವೆಬ್ಸೈಟ್ ಇಂದ ನಾವು ಲಾಗಿನ್ ಮೊಬೈಲ್ ನಂಬರ್ ಇಂದ ಲಾಗಿನ್ ಆದರೆ ನಮಗೆ ಇ ಸೈನ್ ಅನ್ನು ಮಾಡಬೇಕಾಗತ್ತೆ. ಇ ಸೈನ್ ಮಾಡಬೇಕು, ಇದು ಪ್ರೊಸೆಸ್ ತುಂಬಾ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು, ಯಾಕಂದ್ರೆ ಮೊಬೈಲ್ ನಂಬರ್ ಲಿಂಕ್ ಇರಲ್ಲ. ಆದ್ದರಿಂದ ಈ ಸ್ಟೆಪ್ ಅನ್ನು ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ತುಂಬಾನೇ ಸರಳವಾಗಿರುವಂತ ಒಂದು ವಿಥೌಟ್ ಇ ಸೈನ್ ಅನ್ನು ಡೈರೆಕ್ಟ್ ಆಗಿ ನೀವು ಪೇಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನು ಪ್ರಿಂಟ್ ಔಟ್ ತಕ್ಕೋಬಹುದು ಅನ್ನೋದು ಈ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ಇದಕ್ಕಿಂತ ಮುಂಚೆ ನಾನು ಹಲವಾರು ವಿಡಿಯೋದಲ್ಲಿ ನಾಡ ಕಚೇರಿ ಸರ್ವಿಸಸ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಆರ್ ಟಿ ಸಿ ಲಾಗಿನ್ ಅಂದ್ರೆ ಭೂಮಿ ಆರ್ ಟಿ ಸಿ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಲಾಗಿನ್ ಆಗ್ಬಿಟ್ಟು ಸ್ನೇಹಿತರೆ ಇಲ್ಲಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು, ನನ್ನ ಆಲ್ರೆಡಿ ಅಕೌಂಟ್ ಇದೆ, ಅದರಿಂದ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ನಿಮ್ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚರ್ ಹಾಕಿ ನೀವು ಲಾಗಿನ್ ಆಗ್ಬೇಕಾಗತ್ತೆ. ಇಲ್ಲಿ ನಮ್ಗೆ ಪಹಣಿ ಸರ್ವಿಸಸ್ ಮತ್ತು ಎನ್ ಕೆ ಸರ್ವಿಸ್ ಅಂದ್ರೆ ನಾಡ ಕಚೇರಿ ಸರ್ವಿಸಸ್ ಅಂತ ಬರುತ್ತೆ. ಸ್ನೇಹಿತರೆ, ನಾನು ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಪಾಸ್ವರ್ಡ್ ನಿಮ್ಗೆ ಕಾಣಿಸಲ್ಲ, ಯಾಕಂದ್ರೆ ಇದು ಸೆಕ್ಯೂರಿಟಿ ಪರ್ಪಸ್ ಹೈಡ್ ಆಗಿರುತ್ತೆ. ಮತ್ತು ಸ್ನೇಹಿತರೆ, ಇಲ್ಲಿ ನಾವು ಕ್ಯಾಪ್ಚಾಯನ್ನು ಹಾಕಬೇಕಾಗತ್ತೆ. ಇಷ್ಟು ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸ್ನೇಹಿತರೆ, ಇಲ್ಲಿ ನಮಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಂದ ಐ ವ್ಯಾಲೆಟ್ ಸರ್ವಿಸಸ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಮೊದಲನೇದಾಗಿ ಐ ಆರ್ ಟಿ ಸಿ ಅಂದ್ರೆ ನಮಗೆ ಉತ್ತಾರಿ ಒರಿಜಿನಲ್ ಉತ್ತಾರಿ ಬಾರ್ ಕೋಡ್ ಇದ್ದು ಒರಿಜಿನಲ್ ಉತ್ತಾರಿ ಬೇಕಾದ್ರೆ ಐ ಆರ್ ಟಿ ಸಿ ಸರ್ವಿಸ್ನಲ್ಲಿ ನಾವು ಲಾಗಿನ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟು, ತಾಲೂಕು, ಹೋಬಳಿ, ವಿಲೇಜ್, ಸರ್ವೆ ನಂಬರು ಮತ್ತು ಹಿಸ್ಸಾ, ವ್ಯಾಲಿಡಿಟಿ ಪೀರಿಯಡ್, ಫೆಚ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಒನ್ ಬೈ ಸೆಲೆಕ್ಟ್ ಮಾಡ್ಕೊತಾ ಫೆಚ್ ಡೀಟೇಲ್ಸ್ ಮಾಡಿದ್ರೆ ನಮ್ಮ ಉತ್ತಾರಿ ಇಲ್ಲಿ ನಾವು ಪ್ರಿಂಟ್ ತಕ್ಕೋಬಹುದು. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಮುಖ್ಯ ವಿಷಯ ಏನಂದ್ರೆ ನಮಗೆ ನಾಡ ಕಚೇರಿ ಸರ್ವಿಸ್ನಲ್ಲಿ ಬರುವಂತ ಇಲ್ಲಿ ನೋಡಿ ಸ್ನೇಹಿತರೆ, ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ ಅಂತ ಇದೆ. ಅಂದ್ರೆ ನಾವು ಕನ್ನಡದಲ್ಲಿ ಕುಟುಂಬ ವಂಶ ವೃಕ್ಷ ದೃಢೀಕರಣ ಅಂತ ಹೇಳ್ತೇವೆ. ಸ್ನೇಹಿತರೆ, ಫ್ಯಾಮಿಲಿ ಅಟೆಸ್ಟೇಷನ್ ಟ್ರೀ ಪ್ರಮಾಣ ಪತ್ರಕ್ಕಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಅಟೆಸ್ಟೇಷನ್ ಆಫ್ ಫ್ಯಾಮಿಲಿ ಟ್ರೀ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ, ನಾಡ ಕಚೇರಿಯಿಂದ. ಸ್ನೇಹಿತರೆ, ಇಲ್ಲಿ ನಮಗೆ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಂಗ್ಲಿಷ್ನಲ್ಲಿ ಬೇಕಾದ್ರೆ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಸ್ನೇಹಿತರೆ, ಈ ಅರ್ಜಿ ಹಾಕೋಕ್ಕಿಂತ ಮುಂಚೆ ನಾವು ಒಂದು 20 ರೂಪೀಸ್ ಅಫಿಡೇಟ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ನಾವು ಈ ಸ್ಟ್ಯಾಂಪ್ ಸಂಖ್ಯೆ ಮತ್ತು ಅಫಿಡೇಟ್ ದಿನಾಂಕನ ಇಲ್ಲಿ ನಮೂದನೆ ಮಾಡಬೇಕಾಗತ್ತೆ. ಆದ್ದರಿಂದ ಅರ್ಜಿದಾರರು ಯಾರಿಗೆ ಬೇಕಾಗತ್ತಲ್ಲ ಅವರು ಈ ಎಲ್ಲ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸ್ನೇಹಿತರೆ, ಅರ್ಜಿದಾರ ಯಾವ ಜಿಲ್ಲೆಗೆ ಸಂಬಂಧವಾಗಿದ್ದಾನೆ? ಬಾಗಲಕೋಟೆ, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ಬೆಂಗಳೂರು, ಬೀದರ್, ಚಾಮರಾಜನಗರ, ಈ ತರ ನಿಮ್ಮ ಜಿಲ್ಲೆ ಯಾವ್ದಿದೆ ಅಂತೆಲ್ಲ ಕರ್ನಾಟಕದಲ್ಲಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಜಿಲ್ಲೆಗೆ ತಕ್ಕಂತೆ ತಾಲೂಕು ಇಲ್ಲಿ ರಿಫ್ಲೆಕ್ಟ್ ಆಗತ್ತೆ. ತಾಲೂಕು ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ತಾಲೂಕಿನ ಹೋಬಳಿ ಯಾವುದು, ಹೋಬಳಿ ಸೆಲೆಕ್ಟ್ ಆಗತ್ತೆ. ಹೋಬಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗ್ರಾಮ ಆದ್ಮೇಲೆ ಒಂದು ವೇಳೆ ಉಪಗ್ರಾಮ ಆಗಿದ್ರೆ ಅಲ್ಲಿ ಇಲ್ಲಿ ರಿಫ್ಲೆಕ್ಟ್ ಆಗತ್ತೆ. ಆಮೇಲೆ ಅರ್ಜಿದಾರರು ಶ್ರೀ, ಶ್ರೀಮತಿ, ಕುಮಾರಿ, ಕುಮಾರ ಇದ್ರೆ
ಯಾವ ಈ ನಾಲ್ಕಲ್ಲಿ ಯಾವ್ದಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಸರಿಯಾದ ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಆಮೇಲೆ ನಿಮ್ಮ ತಂದೆಯರಾಗಿದ್ದರೆ ಬಿನ್ ಅಂತ ಸೆಲೆಕ್ಟ್ ಮಾಡಿ, ಗಂಡರಾಗಿದ್ದರೆ ಕೋಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ಮ ತಂದೆ ಹೆಸರು ಮತ್ತು ತಾಯಿ ಹೆಸರು ಮತ್ತು ನಿಮ್ಮ ಖಾಯಂ ವಿಳಾಸವನ್ನು ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಟಕ್ ಅಂತ ಬಟನ್ ಒತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮರೆಯಬೇಡಿ, ನೀವು ಇಷ್ಟು ಮಾಡಿದರೆ ನಾನು ಇನ್ನೂ ಹಲವಾರು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಮತ್ತೆ ಸ್ನೇಹಿತರೆ, ಇಲ್ಲಿ ನೀವು ಪಿನ್ ಕೋಡ್ ಹಾಕಿ, ಆಮೇಲೆ ನಿಮ್ಮ ಈ ಲಿಸ್ಟ್ನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಐಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಇಲ್ಲಿ ಎಷ್ಟಿದೆ 22 ಪ್ರಕಾರ ಐಡಿ ಇವೆ, ಅದರಲ್ಲಿ ಯಾವುದಾದ್ರೂ ಒಂದು ಇರುವಂಥ ಐಡಿಯನ್ನು ಸೆಲೆಕ್ಟ್ ಮಾಡ್ಬಿಟ್ಟು ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮ ಅರ್ಜಿದಾರ ಐಡಿ ಸಂಖ್ಯೆಯನ್ನು ಅಲ್ಲಿ ನಮೂದನೆ ಮಾಡಿ. ಆಮೇಲೆ ಇಲ್ಲಿ ಕಂದಾಯ ಇಲಾಖೆ ಇರುತ್ತೆ. ನಿಮ್ಮ ಧರ್ಮ ಯಾವುದು, ಹಿಂದೂ ಹಿಂದೂ ಇದೆಯಾ, ಮುಸಲ್ಮಾನ, ಕ್ರೈಸ್ತ, ಸಿಖ್ಖ, ಬೌದ್ಧ, ಜೈನ, ಇತರೆ, ಪಾರ್ಸಿ, ಯಾವುದಿದೆಯಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಉದ್ಯೋಗ, ಕೃಷಿ, ವ್ಯಾಪಾರ, ಸರ್ಕಾರಿ ನೌಕರ, ಖಾಸಗಿ ನೌಕರ, ದಿನಗೂಲಿ ನೌಕರ, ಕೃಷಿ ಕಾರ್ಮಿಕ, ಬಡಗಿ, ಮನೆ ಕೆಲಸ, ವಿದ್ಯಾರ್ಥಿ, ಅನ್ವಯಿಸುವುದಿಲ್ಲ, ನಿವೃತ್ತಿ, ಕೂಲಿ, ವಕೀಲರು, ವೈದ್ಯರು, ಈ ತರ ಲಿಸ್ಟೇನೆ ಇದೆ ಸ್ನೇಹಿತರೆ. ಇಲ್ಲಿ ನೀವು ನಿಮ್ಮ ಉದ್ಯೋಗವನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ವಾಸವಾಗಿರುವ ವರ್ಷಗಳು, ನೀವು ಅರ್ಜಿ ಹಾಕಿದ ದಿನಾಂಕದಿಂದ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ, ನಿಮ್ಮ ಊರಿನಲ್ಲಿ ಎಷ್ಟು ವರ್ಷ ನೀವು ವಾಸ ಆಗಿರ್ತಲ್ಲ ಆ ಡೇಟನ್ನು ಅಲ್ಲಿ ನೀವು ನಮೂದನೆ ಮಾಡಬೇಕು ಆಗತ್ತೆ. ಆಮೇಲೆ ನಿಮ್ಮ ಹುಟ್ಟಿದ ದಿನಾಂಕ. ಆಮೇಲೆ ಇ ಸ್ಟ್ಯಾಂಪ್ ಸಂಖ್ಯೆ, ನೀವು ಮಾಡಿಸಿರುವಂತ ಅಫಿಡೇಟು, ಇಲ್ಲಿ ಕುಟುಂಬ ವಂಶವೃಕ್ಷ ದೃಢೀಕರಣ, ನಿಮ್ಮ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿಯನ್ನು ಎಲ್ಲ ಕರೆಕ್ಟ್ ಆಗಿ ನೀವು ಸ್ಟ್ಯಾಂಪನ್ನು ತಗೊಂಡ್ಬಿಟ್ಟು ಆಮೇಲೆ ನೋಟರಿ ಮಾಡಿಬಿಟ್ಟು ಇಲ್ಲಿ ಬಾಂಡ್ ಮೇಲೆ ಇರುವಂತ ಒಂದು ನೋಟರಿ ಸ್ಟ್ಯಾಂಪ್ ಸಂಖ್ಯೆಯನ್ನು ಅಲ್ಲಿ ಹಾಕಿ ಅವು ಎಷ್ಟನೇ ತಾರೀಕಿಗೆ ಹಾಕಿದ್ದಾರೆ ಅಂತ ಆ ದಿನಾಂಕವನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇಷ್ಟು ಪ್ರಕ್ರಿಯೆಗೆ ನಿಮಗೆ ನಾಡ ಕಚೇರಿಯಿಂದ ನಿಮಗೆ 40 ರೂಪೀಸ್ ಡಿಡಕ್ಟ್ ಆಗತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಆಮೇಲೆ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ಬೊಬ್ಬರಾಗಿ ಇಲ್ಲಿ ಅವರ ಹೆಸರು ಮತ್ತು ಅವರ ತಂದೆ ಹೆಸರು, ಅರ್ಜಿದಾರರಿಗೆ ಸಂಬಂಧ ಮತ್ತು ಅವರ ವಯಸ್ಸು ಎಷ್ಟು, ಅವ್ರ ಐ ಡಿ ಪ್ರಕಾರ ಈ ಯಾವ್ದು ಐ ಡಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಡಿ ಸಂಖ್ಯೆಯನ್ನು ಹಾಕಿ, ಅವರ ವೈವಾಹಿಕ ಸ್ಥಿತಿಯನ್ನು ಸೆಲೆಕ್ಟ್ ಮಾಡಿ, ವಿವಾಹಿತರು, ಅವಿವಾಹಿತರು, ವಿಧವೆ, ವಿಧುರ, ವಿಚ್ಛೇದನ ಪಡೆದರು, ಯಾವ್ದಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬದುಕಿದ್ದರೆ ಬದುಕಿದ್ದಾರೆ ಅಂತ ಸೆಲೆಕ್ಟ್ ಮಾಡಿ, ಮರಣ ಹೊಂದಿದ್ರೆ ಮರಣ ಹೊಂದಿದ್ದಾರೆ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಆ್ಯಡ್ ಬಟನ್ ಅನ್ನು ಮಾಡಿದ್ರೆ ಆ ಇಂಡಿವಿಜುವಲ್ ಪರ್ಸನ್ದು ಡೀಟೇಲ್ಸ್ ಆ್ಯಡ್ ಆಗತ್ತೆ. ಆಮೇಲೆ ಇನ್ನು ಸೆಕೆಂಡ್ ಮೆಂಬರ್ ಇರ್ತಲ್ಲ, ಮತ್ತೆ ಇದೇ ಪ್ರೊಸೆಸ್ ಅನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಒಂದು 5 ಇದ್ರೆ 5 ಟೈಮ್ಸ್ ನೀವು 5 ಮೆಂಬರ್ದು ಇಂಡಿವಿಜುವಲ್ ಆಗಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ಅಡ್ರೆಸ್ ಪ್ರೂಫ್, ಅಫಿಡೇವಿಟ್, ಡೆತ್ ಸರ್ಟಿಫಿಕೇಟ್, ರೆಂಟಲ್ ಅಗ್ರಿಮೆಂಟ್, ಅರ್ಬನ್ ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಮ ಇಲ್ಲಿ ರೆಡ್ ಕಲರ್ ಅಲ್ಲಿ ತೋರಿಸಿರುವಂತ ಇವು ಕಂಪಲ್ಸರಿ ನೀವು ಚೂಸ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಡ್ರೆಸ್ ಪ್ರೂಫು, ಅಫಿಡೇವಿಟು. ಆಮೇಲೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಅರ್ಜಿದಾರರ ಫೋಟೋಗ್ರಾಫ್, ವೆಬ್ ಕ್ಯಾಮ್ ಇದ್ರೆ ವೆಬ್ ಕ್ಯಾಮ್ ಥ್ರೂ ಮಾಡ್ಕೊಳ್ಳಿ, ಒಂದ್ವೇಳೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ಸ್ಕ್ಯಾನ್ ಮಾಡಿ ಹಾಕೋಬೇಕಾಗತ್ತೆ. ಆಮೇಲೆ ಇಲ್ಲಿ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಇದೆ. ಈ ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಹಾಕಿದ ಮೇಲೆ ಆಮೇಲೆ ನಿಮಗೆ ಇಲ್ಲಿ ಥಟ್ ಅಂತ ಒಂದು ಆರ್ ಡಿ ನಂಬರ್ ಜನರೇಟ್ ಆಗತ್ತೆ. ಆ ಆರ್ ಡಿ ನಂಬರ್ ಜನರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಪ್ರೊಸೆಸ್ ಇಂದ ಡಿಫ್ರೆನ್ಸ್ ಏನಂದ್ರೆ, ನಾಡ ಕಚೇರಿಯಲ್ಲಿ ನಿಮಗೆ ಇ ಸೈನ್ ಕೇಳ್ಬಿಟ್ಟು ಆಮೇಲೆ ಪೇಮೆಂಟ್ ಆಪ್ಷನ್ ಕೇಳುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ನಿಮ್ಮ ಆರ್ ಡಿ ನಂಬರ್ ಜನರೇಟ್ ಆದ ಕೂಡಲೇ ಈ ಜಾಗದಲ್ಲಿ ನಿಮಗೆ ಡೈರೆಕ್ಟ್ ಪೇಮೆಂಟ್ ಆಪ್ಷನ್ ಬರುತ್ತೆ, ನಿಮಗೆ ಇ ಸೈನ್ ಕೇಳಲ್ಲ. ಆದ್ದರಿಂದ ನೀವು ಡೈರೆಕ್ಟ್ ಪೇಮೆಂಟ್ ಮಾಡಿಬಿಟ್ಟು, ಮುಂಚೆ ಹೇಳಿದನಲ್ಲ, ನಿಮ್ಮ ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿ ಪೇಮೆಂಟ್ ಮಾಡಬೇಕಾಗತ್ತೆ. ಆದರೆ ನಿಮ್ಮ ವ್ಯಾಲೆಟ್ನಲ್ಲಿ ನೀವು ಮಿನಿಮಮ್ 500 ರುಪೀಸ್ ನೀವು ಲೋಡ್ ಕ್ಯಾಶ್ ಲೋಡ್ ಮಾಡ್ಕೊಂಡಿಟ್ಕೋಬೇಕಾಗತ್ತೆ. ಮುಂಚೆ ನಿಮ್ಮ ಮುಂಚೆ ಆಮೇಲೆ ನಿಮಗೆ ಏನಾದರೂ ಡಾಕ್ಯುಮೆಂಟ್ ಬೇಕಾದರೆ ಅಥವಾ ಉತ್ತರಿ ಬೇಕಾದರೆ ನೀವು ಆ ವ್ಯಾಲೆಟನ್ನು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಮತ್ತೆ ಹಲವಾರು ಸರ್ವಿಸಸ್ ಇದೆ. ಒಂದ್ ವೇಳೆ ನಿಮ್ಗೆ ಏನಾದರೂ ಟ್ರಾನ್ಸಾಕ್ಷನ್ ಫೇಲ್ ಆಯಿತು ಅಥವಾ ಇಲ್ಲಿ ಆನ್ಲೈನ್ ಪೇಮೆಂಟ್ ಫೇಲ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾಡಿಬಿಟ್ಟು ನಿಮ್ಮ ಆರ್ ಡಿ ನಂಬರ್ ಹಾಕ್ಬಿಟ್ಟು ನೀವು ಪೇಮೆಂಟ್ ಮಾಡ್ಬೋದು. ಒಂದ್ ವೇಳೆ ಡೈರೆಕ್ಟ್ ಆಗಿ ನಾಡ ಕಚೇರಿ ವೆಬ್ಸೈಟ್ ಇಂದ ಲಾಗಿನ್ ಆದ್ರೆ ನೀವು ಇ ಸೈನ್ ಫೇಲ್ ಆದ್ರೆ ಇಲ್ಲಿ ಇ ಸೈನ್ ಕೂಡ ಮಾಡಬಹುದು. ಇಲ್ಲಿ ನೀವು ಅಡ್ರೆಸ್ ಚೇಂಜ್ ಆಪ್ಷನ್ ಅನ್ನು ಕೇಳ್ಬೋದು, ಹಾಕ್ಬೋದು. ಇಲ್ಲಿ ಸ್ಟೇಟಸ್ ಕೂಡ ಹಾಕ್ಬೋದು, ನಿಮ್ಮ ಏನು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ಆಮೇಲೆ ಇಲ್ಲಿ
ಪ್ರಿಂಟ್ ಅಪ್ಲಿಕೇಶನ್, ಪ್ರಿಂಟ್ ಸರ್ಟಿಫಿಕೇಟ್. ಒಂದ್ ವೇಳೆ ಪ್ರಿಂಟ್ ಸರ್ಟಿಫಿಕೇಟ್ ಫೇಲ್ ಆದ್ರೆ ರೀಪ್ರಿಂಟ್ ಅಂತ ಹಾಕೋಬಹುದು. ರೀಪ್ರಿಂಟ್ ಫೇಲ್ ಆದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 40 ರುಪೀಸ್, ಅಥವಾ ನಿಮ್ದು ಫಸ್ಟ್ ಪ್ರಿಂಟ್ ಆದ್ರೆ ಫ್ರೀ ಆಗಿರುತ್ತೆ, ಸೆಕೆಂಡ್ ಪ್ರಿಂಟ್ ಆದ್ಮೇಲೆ ಸೆಕೆಂಡ್ ಪ್ರಿಂಟ್ ಇಂದ ನೀವು ಪೇಮೆಂಟ್ ಮಾಡಿ ಪಡ್ಕೋಬೇಕಾಗತ್ತೆ. ಇಷ್ಟು ವಿಡಿಯೋ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾರು ಇನ್ಫಾರ್ಮೇಶನ್ ಹಾಕಿಲ್ಲ ಸ್ನೇಹಿತರೆ, ಯಾಕಂದ್ರೆ ಅದು ಕಾನೂನು ಬಾಹಿರವಾಗಿರುತ್ತೆ. ಆದ್ದರಿಂದ ನಿಮಗೆ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಷ್ಟು ಮಾಡಿದರೆ ನೀವು ಇದನ್ನು ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟ್ ತಗೊಂಡು ತೆಗೆದುಕೊಂಡು ಬಿಟ್ಟು ಅದರ ಮೇಲೆ ಕೇಳಿರುವಂಥ ಅಫಿಡೇಟು, ನಿಮ್ಮ ಅಡ್ರೆಸ್ ಪ್ರೂಫು, ನಿಮ್ಮ ತಲಾಟಿಯಿಂದ ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ, ಬರೆದು ಕೊಡ್ತಾರಲ್ಲ, ಕುಟುಂಬ ವಂಶವೃಕ್ಷ ದೃಢೀಕರಣ, ಆ ಸರ್ಟಿಫಿಕೇಟ್ನ ತೊಗೊಂಡ್ಬಿಟ್ಟು ನಿಮ್ಮ ತಲಾಟಿ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಯವರ ಸಹಿ ಮತ್ತು ಕಂದಾಯ ನಿರೀಕ್ಷರ ಸಹಿ ಪಡೆದು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೆ ಸ್ನೇಹಿತರೆ, ನೀವು ಆನ್ಲೈನಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೋತಾ ಇರಿ. ಒಂದು ವೇಳೆ ನಿಮ್ಮ ಅನುಮೋದನೆ ಆದರೆ ನೀವು ಸರ್ಟಿಫಿಕೇಟ್ ಕೂಡ ನೀವು ಪ್ರಿಂಟ್ ತಗೋಬೇಕಾಗತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಹಲವಾರು ವಿಡಿಯೋ ಮಾಡ್ತಾನೆ ಇರ್ತೀನಿ. ಇನ್ನೂ ಹಲವಾರು ಸರ್ವಿಸಸ್ ಇದೆ ನಾಡ ಕಚೇರಿಯಲ್ಲಿ. ಅಗ್ರಿ ಸರ್ವಿಸಸ್, ಕಾಸ್ಟ್ ಸರ್ಟಿಫಿಕೇಟ್, ಕ್ರಾಪ್ ಸರ್ಟಿಫಿಕೇಟ್, ಅಟ್ಟಿಸ್ಟೇಷನ್, ಎಚ್ ಕೆ ರೀಜನ್ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಡೊಮೆಸೈಲ್, ಇನ್ಕಮ್ ಸರ್ಟಿಫಿಕೇಟ್, ಲಿವಿಂಗ್ ಸರ್ಟಿಫಿಕೇಟ್, ಮೈನರ್ ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್, ಒಬಿಸಿ ಸರ್ಟಿಫಿಕೇಟ್, ಪಾಪ್ಯುಲೇಷನ್ ಸರ್ಟಿಫಿಕೇಟ್, ನೋ ಗೌರ್ಮೆಂಟ್ ಜಾಬ್ ಸರ್ಟಿಫಿಕೇಟ್, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್. ಇದು ಒಂದು ಇಂಪಾರ್ಟೆಂಟ್. ನಮ್ಮ 60ರಿಂದ 65 ಇರುವಂತ ನಮ್ಮ ಹಿರಿಯರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ನಿರ್ಗತಿಕ ವಿಧವಾ ವೇತನ, ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಈ ಥರ ಹಲವಾರು ವೇತನಗಳಿವೆ. ಇದೂ ಕೂಡ ನಾನು ನಿಮಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದು ನೀವು ಕೂಡ ವೀಕ್ಷಣೆ ಮಾಡಬಹುದು. ಅನ್ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ವಿಡೋ ಆರ್ ನಾಟ್ ರೀಮ್ಯಾರಿಡ್ ಸರ್, ಈ ಥರ ಸರ್ಟಿಫಿಕೇಟ್ ಇದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ನಿಮ್ಮ ಲೈಕ್ ಮತ್ತು ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಇಷ್ಟು ಮಾಡಿದರೆ ನನಗೆ ಇನ್ನೂ ಹಲವಾರು ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾನೇ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ಕರುನಾಡ ಬಂಧುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮರಿಬೇಡಿ, ನನಗೆ ನಿಮ್ಮ ನಿಮ್ಮ ಪ್ರಿನ್ಸ್ ಪೋರ್ಟಲ್ ಚಾನಲ್, ನಿಮ್ಮ ಅಶೋಕ್ ಕುಮಾರ್ ನಾಯಿಗೆ ನೀವು ಸದಾ ಸಪೋರ್ಟ್ ಆಗಿರಿ ಅಂತ. ಇನ್ನೂ ಚಾನಲ್ ಬೆಳವಣಿಗೆಗೆ ಹಲವಾರು ವಿಡಿಯೋ ಮಾಡ್ತಾನೆ ಇರ್ತೀನಿ. ಧನ್ಯವಾದಗಳು, ಶುಭ ದಿನ.